ಸೊ ಗುಡ್ ಮಾರ್ನಿಂಗ್ ಗೈಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸೊ ನಾವೆಲ್ಲಿ ಬಂದೀವಿ ಅಂದ್ರೆ ಕುಂಭಮೇಳ ನಗರಿ ಪ್ರಯಾಗ್ರಾಜಿಗೆ ಬಂದೀವಿ. ಸೊ ಪ್ರಯಾಗ್ರಾಜಿಂದ ಈಗ ಸದ್ಯ ಜಾತ್ರೆ ನಡೆದೈತೆ. ಸೊ ಇದು ಪ್ರವೇಶ ದ್ವಾರ ಫಸ್ಟ್, ಆ ಸೈಡಿಂದ ಹೋಗ್ಬೋದು. ಸೊ ಈಗಿನ ಜಸ್ಟ್ ರೂಮಿಂದ ಊಟ ಗಟ ಎಲ್ಲ ಮಾಡ್ಕೊಂಡ್ ಬಂದ್ರೆ, ಬಟ್ ಮಳೆ ಸ್ಟಾರ್ಟ್ ಆಯ್ತು. ಆ ಸೈಡ್ ನೋಡ್ರಿ, ಅಲ್ಲಿ ಹೋಗ್ಬೇಕು. ನೀರಿಲ್ವ? ನೀರ್ ಕಡಿಮೆ ಐತಿ, ಮಳೆ ಇದ್ದಿದ್ದಿಲ್ಲ. ನಮ್ಮ ನೋಡ್ರಿ, ಉತ್ತರ ಭಾರತದ ಬೃಹತ್ ಕುಂಭಮೇಳ ನಡೀತೈತಿ ಇಲ್ಲ 10 ವರ್ಷಕ್ಕೊಮ್ಮೆ. ಸೊ ಈಗ ಸದ್ಯ ನೀರ್ ಕಡಿಮೆ, ಬಹಳ ಕಡಿಮೆ ಅದಾವ ಇಲ್ಲಿ. ಬಟ್ ಈ ಸದ್ಯ ಮಳೆ ಅಂತೂ ಭರ್ಜರಿ ಬರತೈತಿ ಇಲ್ಲಿ. ಮಳೆ ಅಷ್ಟೇನು ಇದಿಲ್ಲ, ಆದರೂ ಅಲ್ಲೆಲ್ಲ ಫುಲ್ಲು ಕುಂಭಮೇಳ ನಡೀತಿರ್ತದಲ್ಲ, ಅದಷ್ಟು ಫುಲ್ ಸಾಧು ಸಾಧು ಸಂತರುಗಳಿಂದ ತುಂಬಿಡ್ಕೊಂಬಿಟ್ಟಿರ್ತೈತಿ. ಸೊ ಪ್ರಯಾಗ್ರಾಜ್ ಒಳಗೆ ಯಾವ ನದಿ ಇರ್ತೈತೆ ಅಂದ್ರೆ ಗಂಗಾ ನದಿ ಸಿಗ್ತದೆ ಇಲ್ಲಿ. ಸೊ ಗಂಗಾ ಸ್ನಾನ ತುಂಗಾ ಪಾನ ಅಂತ ಹೇಳ್ತಾರ, ಬಟ್ ಗಂಗಾ ಸ್ನಾನ ಮಾಡಕ್ ನಮ್ಗೆ ಟೈಮ್ ಇಲ್ಲ ಇವಾಗ. ಸೊ ಜಸ್ಟ್ ಕಾಲ್ ಆದ್ರೂ ತಗೊಂಡು ಹೋಗ್ತೀವಿ ಇಲ್ಲಿ ನೋಡ್ರದ. ಕ್ಲೈಮೇಟ್ ಫೋಟೋ ಅಸಲಿ ಇಲ್ಲ ಬ್ರಿಡ್ಜಿಂದ ಕೆಳಗೆ ಇಳ್ಕೊಂಡು ಈ ಸೈಡ್ ಬಂದೀವಿ. ಸೊ ಇಲ್ಲಿ ಚಳಿ, ಮಳೆ ಅಂದ್ರೆ ಮಳೆ ಬರ್ಲಿಕ್ಕೆ ಹಂಗ ಚಳಿ ಆಗ್ತದ, ಗಾಳಿ ಜೋರ್ದಾರ್ ಗಾಳಿ. ಸೊ ಇಲ್ಲೆಲ್ಲ ಅಲ್ಲೆಲ್ಲ ಟೆಂಟ್ ಹಾಕೊಂಡದರ. ಸೊ ಇದಕ್ಕೆ ಸ್ಪೆಷಲ್ ಅಪ್ಪ ಅಂತಂದ್ರೆ ಇದು ತ್ರಿವೇಣಿ ಸಂಗಮ ಅಂತ ಹೇಳಿ ಕರೀತಾರೆ ಇದಕ್ಕೆ. ಯಮುನಾ ನದಿ, ಸರಸ್ವತಿ ನದಿ ಮತ್ತು ಗಂಗಾ ನದಿ, ಇವು ಮೂರು ಸೇರಿ ಇಲ್ಲಿ ಒಂದಾಗಿ ಹೋಗ್ತಾವೆ. ಸೊ ಹಂಗಾಗಿ ಇದನ್ನ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಸೊ ಅದು ಬೋಟಿಂಗ್ ಹೋಗ್ಬೇಕು ಅನ್ಕೊಂಡಿವಿ, ಬಟ್ ನೋಡೋಣ ಅಲ್ಲಿ ಮಳೆ ಅಂತರೂ ಬರ್ಲಿಕ್ಕತ್ತದ. ಸೊ ಇಲ್ಲಿ 10 ವರ್ಷಕ್ಕೊಮ್ಮೆ ಕುಂಭಮೇಳ ನಡೀತದ. ಉತ್ತರ ಭಾರತದ ಕುಂಭಮೇಳ ಅಂದ್ರೆ ಇದು, ದಕ್ಷಿಣ ಭಾರತದ ಕುಂಭಮೇಳ ಅಂದ್ರೆ ಯಾವ್ದಂತ ನೀವು ಕಮೆಂಟ್ ಮಾಡ್ರಿ. ಅಂಡ್ ನೆಕ್ಸ್ಟ್ ನಮ್ ಪ್ಲಾನ್ ಕಾಶಿ ಇರೋದು ಇಲ್ಲಿ ನೋಡ್ರದ. ಇಲ್ಲಿಂದ ಅಲ್ಲಿ ಮುಂದೆ ಕಾಲ್ ಅದ, ಅಟ್ಲೀಸ್ಟ್ ಕಾಲ್ ಆದ್ರೂ ತೊಳ್ಕೋಬೇಕಂತ ಅನ್ಕೊಂಡಿವಿ. ಅಟ್ಲೀಸ್ಟ್ ಕಾಲ್ ಅದ ತೊಳ್ಕೋತೀವಿ. ಗಂಗಾ ನದಿ ಎಷ್ಟು ಫುಲ್ ಐತೆ ನೋಡ್ರಿ, ತುಂಬ್ಕೊಂಡು ತುಂಬ್ಕೊಂಡು ಹೋಗ್ತಾರೆ ನದಿ ನೀರಿದ್ಲಿ, ಅಷ್ಟು ಪವಿತ್ರ ನೀರಿದೆ. ಸೊ ಹಿಂದೂ ಧರ್ಮದೊಳಗೆ ಪವಿತ್ರವಾದ ನದಿ ಅಂದರೆ ಇದ ಗಂಗಾ ನದಿ. ಯಾವುದೇ ಪಾಪ ಮಾಡಿದ್ರು ಕೂಡ ಇದ್ರೊಳಗೆ ಸ್ನಾನ ಮಾಡಿದ್ರೆ ಪರಿಹಾರ ಆಗತ್ತಂತ. ಹಂಗಾಗಿ ನೋಡ್ರಿ, ಎಷ್ಟು ಹಾಕೊಂಡು ಮಂದಿ ಪಾಪ ತಮ್ಮ ತಮ್ಮ ಎಷ್ಟೆಷ್ಟು ಪಾಪ ಮಾಡ್ಯಾರೇನು ಅಷ್ಟು ಪಾಪನ ಪರಿಹಾರ ಮಾಡ್ತಾರೆ ಇದ್ರೊಳಗೆ ಬಂದು. ಹಂಗಂತೇನಿಲ್ಲ, ಸ್ವಲ್ಪ ಕಾಲ್ ತೊಳ್ಕೊಂಡು ಸೀದಾ ಮ್ಯಾಲ ಹೋಗೋಣ. ಚಾಗೆ ಕುಡ ಮತ್ತೆ ಇನ್ನೊಂದ್ಸಲ ಚಾ ಎಲ್ಲ ಸತ್ತ ಹಾಕಿ ನೋಡಿ. ನಿಂದಂಗೈತಣ ಎಕ್ಸ್ಪೀರಿಯನ್ಸ್? ಇಷ್ಟು ಚಳಿ ಒಳಗೆ ಏನ್ ಹೇಳ್ಬೇಕಪ್ಪ, ಇದ್ರಾಗ ಇಷ್ಟು ಖುಷಿಲಿಂದ ಬಂದೀವಿ ಮತ್ತು ಇಲ್ಲಿ ಮಳೆ ಹೊಡಕತೈತಿ. ಅಲ್ಲಣ್ಣ, ನಾವ್ ಈಗ ಬಂದ್ವಲ್ಲ, ಅವ್ರ ಬಿಟ್ಟ ಅವ್ರು ಅಯೋಧ್ಯದಿಂದ ಬಂದವ್ರು ಹೋದ್ರು ಮನೆಗೆ, ಇಷ್ಟೊತ್ತಿಗೆ ಮನೆಗೆ ಹೋಗಿರ್ತಾರ. ಈಗ ನಾವು ಇಲ್ಲಿ ಬಂದಿವಲ್ಲ, ಏನಾದ್ರೂ ಉಪಯೋಗ ಆಯ್ತಾ? ಇಲ್ಲ, ಅಷ್ಟು ದೂರಿಂದ ಬಂದು ಇಲ್ಲಿ ಬಂದಿಲ್ಲ. ಇಂಥ ಪುಣ್ಯ ನದಿಗೆ ಇನ್ನೂ ಒಳ್ಳೆ ಒಳ್ಳೆ ಕ್ಷೇತ್ರಗಳಿದಾವ, ಕಾಶಿ ಇದಾವ, ಇಂಥಲ್ಲೆಲ್ಲ ಬಂದಿಲ್ಲ ಅಂದ್ರ ನಾವು ಪಾಪ ಮಾಡಿವಂತ ಅರ್ಥ, ಅವ್ರು ಹೋದವ್ರು ಪಾಪ ಮಾಡ್ಯಾವ್ರಂತ ಅರ್ಥ ಗೊತ್ತಿಲ್ಲ. ನಮ್ಗಂತರೂ ಬಹಳ ಖುಷಿ ಆಗ್ಯದ ನೋಡಪ್ಪ. ಏನಣ್ಣ, 2-3 ದಿವಸ ವೇಸ್ಟ್ ಆಯ್ತು ಅಷ್ಟ, ವೇಸ್ಟ್ ಏನು ಇದ್ರೊಳಗೆ ಬಂದಿದ್ದು ದೊಡ್ಡದ. ನಾವು
ಇಲ್ಲಿ ಬಂದಿರೋ ದೊಡ್ಡದು ಬಹಳ ಖುಷಿ ಆಗತೈತ್ ನೋಡು. ಅವರು ಅಲ್ಲಿ ತರ ಬಂದು ಗಂಗಾ ನದಿ ದರ್ಶನ ಮಾಡ್ಲಿಲ್ಲ. ಒಳ್ಳೆ ಇಲ್ಲೇ ಬಾಜು ಒಳ್ಳೆ ಕ್ಷೇತ್ರ ಕಾಶಿ ಇತ್ತು, ಇಲ್ಲಿ ಗಂಗಾ ನದಿ ಇಷ್ಟೆಲ್ಲ ಸುಪ್ರಸಿದ್ಧ ಕ್ಷೇತ್ರ ಇವೆಲ್ಲ. ಇಲ್ಲಿ ಇಲ್ಲಿ ಇಲ್ಲಿವರೆಗೂ ಒಂದಿಷ್ಟು ಬಂದಿಲ್ಲ ಅಂದ್ರ ಏನು ಉಪಯೋಗ ಇಲ್ಲ. ಅವ್ರದ್ದು ಅಯೋಧ್ಯ ಅಯೋಧ್ಯ ರಾಮನ ದರ್ಶನ ಮುಗಿಸಿದ್ವಲ್ಲ ಅದು ಅದು ಖುಷಿನ. ಒಟ್ಟ ಎಲ್ಲ ಮಜಾ ಬಂತಲ್ಲ ಇನ್ನಷ್ಟು ಇನ್ನ ದೊಡ್ಡದೈತ ಇನ್ನ ದೊಡ್ಡದೈತಣ್ಣ ಕಾಶಿ ಸೊ ಇಷ್ಟ ಅಂತ ನಮ್ಮ ಎಕ್ಸ್ಪೀರಿಯನ್ಸ್. ಸೊ ನೀವು ಏನಾದ್ರೂ ನೆಕ್ಸ್ಟ್ ಬರಂಗಿದ್ರ ಬರ್ರಿ ಕಾಶಿಗೆ ಬಂದವ್ರಿ, ಅಯೋಧ್ಯಕ್ಕೆ ಬರ್ಲಿಕ್ಕೆ ಅಂತಂದ್ರೆ ಕಾಶಿ ಮತ್ತು ಪ್ರಯಾಗ್ರಾಜಿಗೆ ಬಂದವ್ರಿ. ಯಾಕಂದ್ರೆ ಇಷ್ಟು ಬ್ಯೂಟಿಫುಲ್ ವೈಬ್ಸ್ ಇಷ್ಟೆಲ್ಲ ಎಂಜಾಯ್ಮೆಂಟ್ ಸಾಧ್ಯನೇ ಇಲ್ಲ. ಫ್ರೆಂಡ್ಸ್ ಫ್ರೆಂಡ್ಸ್ ಬಂದ್ರೆ ಅಂತ ಇನ್ನೂ ಎಂಜಾಯ್, ಯಾಕಣ ಫ್ಯಾಮಿಲಿ ಬಂದ್ರೆ ಎಂಜಾಯ್ ಬೇರೆ, ಫ್ರೆಂಡ್ಸ್ ಬಂದ್ರೆ ಫ್ಯಾಮಿಲಿ ಎಂಜಾಯ್ಮೆಂಟ್ ಬೇರೆ. ಸೊ ಪ್ರಯಾಗ್ರಾಜ್ನಾಗ ರೈಲ್ವೆ ಸ್ಟೇಷನ್ನಾಗ ನಮ್ಮದು ರೈಲ್ವೆ ಸ್ಟೇಷನ್ ಕಡೆ ಒಂದು ರೂಮ್ ಮಾಡಿವಿ, ಅಲ್ಲೇ ರೂಮ್ನಾಗ ಇರ್ತೀವಿ. ನಾಳೆ ಮಾರ್ನಿಂಗ್ 7:15 ನಮ್ದು ಟ್ರೈನ್ ಅದ ಕಾಶಿಗೆ. ಸೊ ಸೀದಾ ಕಾಶಿಗೆ ಹೋಗಿ ಅಲ್ಲಿ ಒಂದು 2-3 ಡೇಸ್ ಈ ಸೈಡ್ ಬಂದ್ರೆ ಏನಾದ್ರೂ ರೂಮ್ ಗೇಮ್ ಬೇಕಿತ್ತು ಅಂದ್ರೆ ನಂಗೆ ಇನ್ಸ್ಟಾಗ್ರಾಮ್ನಾಗ DM ಮಾಡ್ರಿ, ದ ನೇಮ್ Vinay25 ಅಂತ ಇನ್ಸ್ಟಾಗ್ರಾಮ್ ID. ಸೊ ಏನಾದರೂ ಬೇಕಿತ್ತು ಅಂದ್ರೆ ಇನ್ಫಾರ್ಮೇಶನ್ ಕೇಳಿ. ಆ ಸೈಡ್ ನೋಡ್ರಿ ಅವು ಇಲ್ಲಿ ಎಷ್ಟೊಂದು ಹರಡ್ಲಿಕ್ಕೆ ಗೊತ್ತಾ ಇವು ಪಕ್ಷಿಗಳು. ಅವು ಎಷ್ಟು ಚಂದ ಕಾಣ್ತಾವ ನೀರೊಳಗೆ ನೋಡ್ರಲ್ಲ. ಬರ್ಜ ಒಂದು ಸ್ವಲ್ಪ ಕಾಲಿಗೆ ತೊಳ್ಕೊಂಡು ಆಮೇಲೆ ಸಿಗ್ತೇನಂತ ಮುಂದಕ್ಕೆ ಏನೈತೆ ಪ್ಲಾನಿಂಗ್ ಅವಾಗ ಹಿಂದ್ಗಡೆ ನೋಡ್ರಿ ಇಲ್ಲಿ ಎಷ್ಟೊಂದು ಪಕ್ಷಿಗಳು ಬಂದವು ಇಲ್ಲಿ ನೋಡ್ರದ ಏನ್ ಮಸ್ತ್ ವೈಪ್ ಕೊಡ್ತಾವ ಗೊತ್ತಾವು. ಇಲ್ಲೆಲ್ಲ ಏನೋ ಪೂಜಾ ಮಾಡ್ತಿದಾರ ಹಂಗಾಗಿ ಅವ್ರೇನೋ ಇವು ಫುಡ್ಸ್ ಧಾನ್ಯಗಳು ಏನಲ್ಲ ಅವ್ರು ಹೋಗಿದ್ರು ಹಂಗಾಗಿ ಇಲ್ಲಿ ಅಷ್ಟಾಗುತ್ತೆ ಬಂದು ನೋಡ್ರದ ಇಲ್ಲಿ ನೋಡ್ರದ ಹತ್ರ ಹತ್ರ ಫುಲ್ಲು. ಇವಾಗ ಇದನ್ನ ತಿನ್ನಂತೀವಿ ಇಲ್ಲೇ ಗಂಗಾ ನದಿ ಬಾರ್ಡರ್ ಇದಕ್ಕಿದ್ವಿ ಇಲ್ಲಿ ನೋಡ್ರದ ಇದನ್ನ ತಿನ್ನಂತೀವಿ. ಕಿಲೋ ಅದು ಯಾವ್ದು ಮಂಡಳಿಂದ ಕಿಲೋ ಅದು ಹಾ ಸಬ್ ಮಿಲಾದೆ ಕಿತ್ನಾವ್ ಬೀಸ್ಕಾದೇದು ಎಷ್ಟು ಎರಡು ತಗೋಣದೋ ಅದು ಏಕೇದು ಅದಕ್ಕೆ ಹೇಳ ಅಂದಿದ್ದ ಜಾಸ್ತಿ ಮಸಾಲ ಮಾಡ ಅಂತ ಹೇಳಿ ಹೆಂಗೈತೆ ಐತಲ್ಲ ಸ್ಪೆಷಲ್ ಮಸಾಲಾ ಹೇ ಬಸ್ ಬಸ್ ಆಪ್ ತಯಾರ ಕರ್ತೀವಿ ಕ್ಯಾ ಸಬ್ ಆಪ್ಕಾ ಘರ್ ಕಾ ಯೇ ಟೈಮ್ ಹೋತಾ ಹೈ ನಾ ವಹಿ ಪೂಛ್ ರಹಾ ಅಗರ್ ಬಾಹರ್ ಸೇ ಲೇಕೆ ಆತೆ ಹೋ ಯಾ ಆಪ್ಕಿ ಯೇ ಕರ್ತೇ ಹೋ
ಮಳೆ ಆಗತ್ತೆ ಆ ಸೈಡ್ ಇಲ್ಲಿ ನೋಡ್ರದ. ಇಲ್ಲಿಂದ ಓಷ್ಟು ಪ್ರಯಾಗರಾಜ್ ನಗರ ಎಷ್ಟು ಚಂದ ಕಾಣುತ್ತೆ ನೋಡ್ರಿ. ಸೊ ಈಗೆಲ್ಲ ಹೊಂಟಿವಿ ಅಂದ್ರ ಪ್ರಯಾಗರಾಜ್ ತ್ರಿವೇಣಿ ಸಂಗಮ ಎಲ್ಲದಂದ್ರ ಆ ಸೈಡ್ ಅದ. ಸೊ ಇದು ಗಂಗಾ, ಇದೇನು ಹರಿತಲ್ಲ, ಇದು ಗಂಗಾ ನದಿ. ಸೊ ಆ ಸೈಡ್ ತ್ರಿವೇಣಿ ಸಂಗಮ ಐತಿ, ಅಲ್ಲಿ ಹೊಂಟಿವಿ. ಬರೀ ಅಲ್ಲಿ ಹೋಗಿ ತೋರಿಸ್ದಂತ ತ್ರಿವೇಣಿ ಸಂಗಮ ಆಯ್ತು. ಇದಕ್ಕ ತ್ರಿವೇಣಿ ಸಂಗಮ ಅನ್ನೋದು ಆ ಸೈಡ್ ಎಲ್ಲ ಬೋಟಿಂಗ್ ಐತಿ. ಇಲ್ಲೆಲ್ಲ ಬೋಟಿಂಗ್ ಇದಕ್ಕೆಲ್ಲ ಅಲ್ಲ ಹೋಗೋದು. ಇದೆಲ್ಲ ಇದು ಎಷ್ಟೊಂದು ಬೋಟ್ ಇದೆ ನೋಡಿ. ಆದ್ರೆ ಮಸ್ತ್ ಇಲ್ಲಿ ಬಂದ ತಕ್ಷಣ ನೀವು ಸ್ನಾನ ಮಾಡೋದು ಮರಿಬೇಡ್ರಿ, ಸ್ನಾನ ಮಾಡೋದ್ರಿ ಇಲ್ಲಿ. ಬೋಟಿಂಗ್ ಮಾಡತ್ತೀವಿ, 50-50 ರೂಪಾಯಿ ಒಬ್ರಿಗೆ ಇಲ್ಲಿ ನೋಡ್ರದ. ಬೋಟಿಂಗ ಆಕ್ಚುಲಿ 5:00 ವರ್ಗು ಲಾಸ್ಟ್ ಇದೆ ಬೋಟಿಂಗ್, ಅದಕ್ಕೆ ಬಂದ್ ಮಾಡ್ಸಾ ಹತ್ರಂತ ಹಂಗಾಗಿ ಹತ್ತಿದ್ವಿ. ಆದ್ರೂ ಈ ನೀರ್ ಗಂಗಾ ನೀರ್, ಆ ಸೈಡ್ ಇಂದ ಯಮುನಾ ಬರುತ್ತೆ. ಯಮುನಾ ಆ ಸೈಡ್, ಯಮುನಾ ಸೊ ಮುಗೀತ ಆಲ್ಮೋಸ್ಟ್. ಸೊ ಅಲ್ಲಿ ಹೊರಗಡೆ ಹೋಗಿ ಸಿಕ್ತು ಅಂತ. ಬೋಟಿಂಗ್ ಮಾಡಿ ಮಸ್ತ್ ಎಂಜಾಯ್ ಆಯ್ತು, ಗಂಗಾ ಯಮುನಾ ದರ್ಶನ ಆಯ್ತು. ಸೊ ಇವಾಗ ಜಸ್ಟ್ ಇದನ್ನ ನಮ್ಕಿನ್ ತಿನ್ನಕ್ ಬಂದಿವಿ, ಡ್ರೈ ಫ್ರೂಟ್ಸ್ ಇಂದ ಎಲ್ಲ ಕಿತ್ತ ಭಯ. ಕ್ಯಾರೆಟ್, ಈ ಬೀಟ್ರೂಟ್ ನಾ ಇದೇನು ಇದೇನ್ ಅನ್ಕೊಂಡ ತಿನ್ಬಿಡ್ರ ಅದ್ ನಡೆ ಅದು ಒಂದ್ ಇದು ಒಂದ್ ಎಲ್ಲದ ಒಂದ್ ಹಾಗೆ ಹೋತಂದೇನ ಒಣ್ಣದ ಇದೇನು ಅಂತ ಹೇಳು ಅಂತ ಬಲೆ. ಸೊ ಈ ಸೈಡ್ ಎಲ್ಲ ಕೆಲವು ಜನ ಕರ್ಮಗಳು ಏನಿರ್ತದಲ್ಲ, ಸೊ ಇದೇನದು ಅಸ್ಥಿಗಳ ನೀರಾಗ ಹಾಕಕ್ಕೂ ಇಲ್ಲಿ ಬರ್ತಾರೆ, ಅದನ್ನು ಮಾಡ್ಯಾರ ನೋಡ್ರಿ. ನಿಂಬೆ ಹಣ್ಣು ಅಂತ ನೋಡ್ರದ ನಿಂಬೆ ಹಣ್ಣು, ನಿಂಬೆ ಹಣ್ಣು. ಸೊ ಬರೀ ಇದನ್ನ ತಿನ್ ಸಿಕ್ತೀನಂತ ಇಲ್ಲಿಗೆ ಎಂಡ್ ಮಾಡೋಣಂತ. ಪ್ರಯಾಗರಾಜ್ ಆಲ್ಮೋಸ್ಟ್ ನಾನು ನೋಡಿದೆ, ನಿಮಗೂ ತೋರಿಸಿದ್ದೀನಿ ಅಂತ ಅನ್ಕೊಂಡಿನಿ. ಸೊ ಸಿಕ್ತಾನೆ ನೆಕ್ಸ್ಟ್ ಬ್ಲಾಗ್ ಕಾಶಿ ಬ್ಲಾಗ್ನಾಗ. ಸೊ ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಟಾಟಾ ಅಂಡ್ ಗುಡ್ ಬೈ.